ನಾಡಿನ ಜನರಿಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಮತ್ತು ನಮ್ಮ ಕುಟುಂಬದವರ ಪರವಾಗಿ ಎಲ್ಲ ಜನರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲ ನನ್ನ ಆತ್ಮೀಯ ಕನ್ನಡ ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹಾಗೂ ನಮ್ಮ ಕುಟುಂಬದವರ ಪರವಾಗಿ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ ಮುಂದೆ ನಡೆದಂತಹ ಚುನಾವಣೆಯಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ನಂತರ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸಂಭಾವನೆ ಅಭ್ಯರ್ಥಿಯಾಗಿ ನಾನು ನೋಡ್ತಾ ಇದ್ದೀನಿ. ಸಿಕ್ಕಿದರೆ ಅಭ್ಯರ್ಥಿ ಸೀಟ್ ಸಿಕ್ಕಿದರೆ ಅದರಲ್ಲಿ ಕಣಕ್ಕಿಳಿಯೋದು 100%, 100%, 100% ಸತ್ಯ. ಕರ್ನಾಟಕ ಮಾತೆ.